ನಾನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತೀರಾ ಈಗಲ ಒಂದು ವಿಷಯ ಹೇಳ್ತೀನಿ ನಡೆಸ್ಕೊಡ್ತೀಯಾ ಏನು ಹೇಳಮ್ಮ ನೀನು ದುರ್ಗನ ಜೊತೆ ಹೋಗೋದು ಬೇಡ ಅಂತೀರಾ ಏನಮ್ಮ ಹೇಳ್ತಿದೀಯಾ ಹೋಗಬೇಡ ಅಂದ್ರೆ ಯಾಕೋ ಏನು ಸರಿಯಿಲ್ಲ ಅನ್ನಿಸ್ತಾ ಇದೆ ಅಂತೀರಾ ಸರಿಯಿಲ್ಲ ಅಂದ್ರೆ ಏನಮ್ಮ ಅರ್ಥ ಮಾವ ಅಪಾಯದಲ್ಲಿ ಇದ್ದಾರೆ ನೀನು ಅಪಾಯದಲ್ಲಿ ಸಿಕ್ಕ ಹಾಕೋತೀಯ ಕಣೆ ಬೇಡ ಕಣೆ ಅಂತೀರಾ ಕೆಟ್ಟ ಶಕುನನೇ ಆಗ್ತಾ ಇದೆ ಯಾಕೋ ಏನಮ್ಮ ನೀನು ಶಕುನ ಎಲ್ಲ ನಂಬಕ್ಕೆ ಶುರು ಮಾಡಿದೀಯಾ ಬೇರೆ ವಿಷಯದಲ್ಲಾದ್ರೆ ನಾನು ನಂಬ್ತಾ ಇರಲಿಲ್ಲ ಅಂತೀರಾ ನಾನೇ ಇದನ್ನು ಸುಳ್ಳು ಅಂದಿರ್ತಿದ್ದೆ ಆದರೆ ಅಮ್ಮ ನಾನು ಮಕ್ಕಳ ವಿಷಯದಲ್ಲಿ ಸಣ್ಣ ವಿಷಯನು ಕೆಟ್ಟ ಶಕುನ ಅನ್ಸುತ್ತೆ ಕಣೆ ಅಮ್ಮ ನೀನು ಹೋಗಬೇಡ ಅಂದ್ರೆ ತಪ್ಪಾಗುತ್ತೆ ಹೌದು ಇಂಜರ ಸುನೀತಾ ಹೇಳ್ತಾ ಇರೋದು ಸರಿಯಾಗಿ ಇದೆ ಸುಧಮ್ಮ ನೀವು ಹೀಗೆ ಹೇಳ್ತಿದ್ದೀರಾ ಹೇಳಿ ಸುಧಾ ಅವರೇ ನಾನು ಹೇಳಿದ್ರೆ ಕೇಳ್ತಾ ಇಲ್ಲ ನಿಮ್ಮ ಮಾತಾದರೂ ಕೇಳ್ತಾಳೇನೋ ಇಂಜರ ಮನೆಯಲ್ಲೇ ಇದ್ಬಿಡು ಸುಮ್ಮನೆ ಯಾಕೆ ಅಪಾಯ ಮಾವ ಅಪಾಯದಲ್ಲಿದ್ದಾರೆ ದುರ್ಗಕ್ಕ ಬೇರೆ ಹೋಗ್ತಿದ್ದಾರೆ ಅವರು ಅಪಾಯದಲ್ಲಿ ಸಿಕ್ಕಾಕೊಂಡ್ರೆ ಹಾಗಂತ ನೀನು ಅಪಾಯದಲ್ಲಿ ಸಿಕ್ಕಾಕೋತೀಯ ಮನೆಯವರೆಲ್ಲ ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಅಮ್ಮಂದಿರು ನಾವು ಏನು ಮಾಡಬೇಕು ಹೇಳಿ ನಮ್ಮ ಕಷ್ಟನೂ ಅರ್ಥ ಮಾಡ್ಕೋ ಇಂಚರ ನೀನು ಹೊಸಲು ದಾಟ ಹೋದ ಗಳಿಗೆಯಿಂದ ನಾವು ಜೀವನ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡು ಕಾಯಬೇಕಾಗತ್ತೆ ನೀನು ಹೋಗೋ ಅವಶ್ಯಕತೆ ಇಲ್ಲ ಇದೆ ಅಮ್ಮ ಅಗಸ್ತ್ಯನ್ನ ಒಬ್ಬನೇ ಬಿಡಕ್ಕಾಗಲ್ಲ ನನ್ನ ಕೈಲಿ ಅವನು ಹೋಗ್ದೇನೂ ಇರಲ್ಲ ಅವನು ಹೋದ್ರೆ ನಾನು ಹೋಗ್ತೀನಿ ಇಂಚರ ಸುಧಮ್ಮ ನಾನು ಹೇಳ್ತಿರೋದು ಸರಿ ಅಂತ ನಿಮಗೂ ಗೊತ್ತಿದೆ ಅಗಸ್ತ್ಯನ್ನ ಒಬ್ಬನೇ ಬಿಡಕ್ಕೆ ನನಗೆ ಇಷ್ಟ ಇಲ್ಲ ಸುಧಮ್ಮ ಯೋಚನೆ ಮಾಡಬೇಡಿ ಯಾರಿಗೂ ಏನೂ ಆಗಲ್ಲ ಜೋಪಾನವಾಗಿ ಮನೆಗೆ ವಾಪಸ್ ಬರ್ತೀವಿ ಇಂಚರ ಇವಳೇನೋ ಧೈರ್ಯ ಹೇಳ್ಬಿಡ್ತಾಳೆ ಆದರೆ ನನಗೇನೋ ಸಂಕಟ ಆಗ್ತಾ ಇದೆ ಏನೋ ಆಗುತ್ತೆ ಅಂತ ದೇವರಿದ್ದಾನೆ ಸುನೀತಾ ಅವರೇ ಏನೂ ಆಗದೇ ಇರೋ ಹಾಗೆ ಅವನು ನೋಡ್ಕೋತಾನೆ ನೀವು ಧೈರ್ಯವಾಗಿರಿ ಥ್ಯಾಂಕ್ಸ್ ದುರ್ಗಾ ಥ್ಯಾಂಕ್ಸ್ ಎಲ್ಲ ಹೇಳಿ ನನ್ನ ಸಣ್ಣೋಳು ಮಾಡಿಬಿಡಿ ಅಮ್ಮ ದೊಡ್ಡ ಮನಸ್ಸು ನಿಂದು ದುರ್ಗಾ ಏನು ಅವಶ್ಯಕತೆ ಇತ್ತು ಹೇಳು ಇದನ್ನೆಲ್ಲ ನೀನು ಮಾಡೋದಕ್ಕೆ ನಾನು ಇವತ್ತು ಉಸಿರಾಡ್ತಿದ್ದೀನಿ ಜೀವಂತವಾಗಿದ್ದೀನಿ ಅಂದರೆ ಈ ಮನೆಯೇ ಕಾರಣ ಅಮ್ಮ ಇಷ್ಟು ಸಹಾಯನೂ ಮಾಡದೆ ಹೋದರೆ ಹೇಗೆ ಹೇಳಿ ಅಮ್ಮ ನಂಗೆ ಗೊತ್ತು ನಿನ್ನ ಭಯ ಆಗ್ತಾ ಇದೆ ಅಂತ ಹೆದರ್ಬೇಡ ದುರ್ಗಾ ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ನೀನು ಸಂತೋಷ ಜೋಪಾನವಾಗಿ ವಾಪಸ್ ಮನೆಗೆ ಬರ್ತೀರಾ ಅಂತ ನಂಗೆ ನಂಬಿಕೆ ಇದೆ